ನಮಸ್ಕಾರ. ಇವತ್ತು ನಾವು ಚಿಕನ್ ನಿರಸ ಚಿಕನ್ ಬಿರಿಯಾನಿ ಮಾಡುತ್ತಾ ಇದ್ದಾರೆ. ಚಿಕನ್ ಬಿರಿಯಾನಿ ಯಾವ ತರ ಮಾಡುತ್ತಾರೆ, ಎಂತ ಮನ್ ಪೇರ್ ಬಂದು ಕರೆಕ್ಟ್ ಆದ ತೂಕ ಚಿಕನ್ ಬಿರಿಯಾನಿ ನಿರಸ ಮನ್ಪುನಿಗೆ ಇದೆಂಕ್ ಮಾಡೋದಿಲ್ಲ. ಇನ್ನೇನು ಚಿಕನ್ ಬಿರಿಯಾನಿ ಮಂತುಂದಿಲ್ಲ. ಗಂಟೆ ಏಳು ಗಂಟೆ ಆಡು ಇತ್ತೆ ಬೈಯದ ಪೊರತು ಇಂಕು ಚಿಕನ್ ಬಿರಿಯಾನಿ ಮನ್ಪುಂದ ಅಂತ ಒಂದು ಪ್ಲಾನ್ ಉಂಟು. ಚಿಕನ್ ಬಿರಿಯಾನಿ ಮನ್ಪುಗ ದಾದ ಮತ ಅಪ್ಪಣ್ಣು ಎಂಚ ಮತ ಮನ್ಪು ಇಂಕ್ಲೇ ಗೊತ್ತಿಚ್ಚಿ ಆಂಡಲೆ ಇಂಕು ಮಂತೊಂದಿಲ್ಲ ತೂಕ. ಸೊ ಇಂಕ್ಲೇಗ್ ಅರ್ಧ ಕೆ ಜಿ ಬಿರಿಯಾನಿ ರೈಸ್ ಉಂಟು ಮೊದಲು ಇಂಡಿಯನ್ ಗೇಟ್ ಬಿರಿಯಾನಿ ರೈಸ್. ಸೊ ಒಂದೇ ಇಷ್ಟ ಗೊದ್ರು ಪ್ಯಾರದೀಪ ಸ್ಪಾನ್ಸರ್ ಸ್ಪಾನ್ಸರ್ ಕೊಟ್ಟರೆ ನಮ್ಗೆ ಒಳ್ಳೇದು. ಇಲ್ಲೇ ಬಿರಿಯಾನಿ ರೈಸ್ ಒಂದಿಷ್ಟ ನನೇ ರದಿಗಳು ನನೇ ರದಿಕ ಇಲ್ಲಿ ಒಂದು ನುಪ್ಪು ನುಪ್ಪುಗೆ ಸರಿ ಒಂದು ಅರಿನ ಸರಿ ದೆಕ್ಕೊಡು ದಯಪನ್ನಾಗ ನೆಟ್ ಇಂಚಿತ್ತಿನ ಮತ ಅಥವಾ ಪಾರ್ಟಿಕಲ್ಸ್ ಮಾತ್ರ ತಕ್ಕೊಂಡು ಬಕ್ಕ ಧೂಳು ಅವನ್ನು ಮಾತ್ರ ತಕ್ಕೊಂಡು ಸಾಯಿ ಫಸ್ಟ್ ಒಂದೇ ಶೋ ಕೊಡು ದೆಕ್ಕ ನಿಮಿಷ ನೀರಿನ ಚೇಂಜ್ ಮಾಡ್ತದೆ ಒಂದು ಅರ್ಧ ಗಂಟೆಲಿ ಉಂಬರದೀಕ ಇಂಕುಳು ಬಿರಿಯಾನಿ ಮಂಟರೆ ಪಿದಾಡಿಯ ಆಡ ಇಂಕ್ಲೆ ಮೇನ್ ಇಂಗ್ರೀಡಿಯೆಂಟ್ಸ್ ರೆಡ್ ಐಟಮ್ ಓ ಮತ ಗೋಡಂಬಿ ದ್ರಾಕ್ಷಿ ಐಟದ ಬಕ್ಕ ಮತ್ತೆ ಎಂತ ಪಲಾವೆಲೆ ಅವು ಇಜ್ಜಿ ಅದಕ್ಕೋಸ್ಕರ ಇಂಕುಲು ಇತ್ತ ಪಿದಾಡೊಂದಿಲ್ಲ ಅರ್ಜೆಂಟ್ ಅರ್ಜೆಂಟ್ ಬಾರಿ ಬಂಗಡ ಇಂಕುಲು ಇತ್ತ ಪಿದಾಡೊಂದಲ್ ತಿಳಿ ತಿರ್ತಿದ್ದುಲೆ ಇಲ್ಲೆಲ್ಲ ರೆಡಿ ಆಯ್ತು ಬಿರಿಯಾನಿ ಮಂಟರೆ. ಸೊ ನಮ್ಮ ಬೇಗ ಬೇಗ ಹೋದ್ ಬರ್ತಾರಪ್ಪ. ನಾವು ಒಂದು ಐಟಮ್ ತರಬೇಕಾದ್ರೆ ಪಾಪ ನನ್ನ ಅಪ್ಪ ಕೂಡ ಹರಸಾಹಸ ಮಾಡಬೇಕು. ನಿಮಗೆ ಕಾಣಲಿಕ್ಕೆ ಇಲ್ಲ ಆದರೆ ಅವರು ಬರ್ತಾ ಇದ್ದಾರೆ, ಕತ್ತಲಲ್ಲಿ ಬರ್ತಾ ಇದ್ದಾರೆ ನೋಡಿ. ಒಂದು ಕತ್ತಲಲ್ಲಿ ಕಂಡಿ ಕಂಡಿ ನೋಡ್ತಾ ಇದ್ದಾರೆ ನೋಡಿ. ನೋಡಿ ನಾವಿವಾಗ ನಮ್ಮ ಐಟಮ್ಸ್ ಏನಿರಲಿಲ್ಲ ಅದನ್ನು ತಗೊಂಡು ಬಂದ್ವಿ. ನಾವು ಇವತ್ತು ಏನೇ ಆಗಲಿ ಮುಂದೆ ಸಾಗುನಿ ಅಂತ ಬಿರಿಯಾನಿ ಮಾಡಲಿಕ್ಕೆ ಹೊರಡ್ತಾ ಇದ್ದೀವಿ. ಹೋಗೋ ಇವತ್ತು ಎಷ್ಟೇ ಕಷ್ಟ ಆಗಲಿ ನಮಗೆ ಬಿರಿಯಾನಿ ಮಾಡಿ ಇವತ್ತು ಬಿರಿಯಾನಿಯನ್ನು ತಿನ್ನಲೇಬೇಕು ಅಂತ ನಾವು ನಿರ್ಧರಿಸಿದ್ದೀವಿ. ಯಾಕಂದರೆ ಇವತ್ತು ನಿರುಷ ದಮ್ ಬಿರಿಯಾನಿ ಬಿರಿಯಾನಿಗೆ ಒಂದು ಹೊಸ ಕಲೆ ಬಂದಿದೆ, ಅದಕ್ಕೋಸ್ಕರ ನಾವು ಇವತ್ತು ಮಾಡಲೇಬೇಕಂತ ನಾವು ಎಷ್ಟು ಕಷ್ಟ ಆದರೂ ನೋಡಿ ಐಟಮ್ ಎಲ್ಲ ತಂದು ಇವಾಗ ಕಂಟಿನ್ಯೂ ಮಾಡುವ. ಇವಾಗ ನಾವು ಚಿಕನ್ ತಗೊಂಡಿದ್ದೀವಿ, ಇದಕ್ಕೆ ನಾವು ಫಸ್ಟ್ ಮೊಸರು ಒಂದು 4-5 ಸ್ಪೂನು ನಾನು ಅಂದಾಜಿಗೆ ನಾನು ಹಾಕ್ತೀನಿ. ಹೀಗೆ ಒಂದು ಇದರಲ್ಲಿ ಒಂದು 4-5 ಸ್ಪೂನ್ ಒಂದು ಹಾಕಬೇಕು ಮತ್ತು 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡ್ರ್ ಏನಿದೆ ಆ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕಬೇಕು. ರೆಡ್ ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕಬೇಕು. ಇದಾದಮೇಲೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಇವಾಗ ಮಿಕ್ಸ್ ಮಾಡುವ. ಹಿಂಗೆ ಮಿಕ್ಸ್ ಮಾಡಿ ಇದು ಮ್ಯಾರಿನೇಷನ್ ಇಡಬೇಕು. ನಾವು ಕೂಡ ನಮ್ಮದೇ ಓನ್ ರೆಸಿಪಿಯನ್ನು ನೋಡಿ ಮಾಡ್ತಾ ಇದ್ದೀವಿ ನೋಡಿ. ಕಿಚನಲ್ಲಿ ಲ್ಯಾಪ್ಟಾಪ್ ಎಲ್ಲ ಇಟ್ಟು ಒಂದು ಡೆಡಿಕೇಶನಲ್ಲಿ ಮಾಡ್ತಾ ಇದ್ದೀವಿ. ಇದೊಂದು ಅರ್ಧ ಗಂಟೆ ಇರಲಿ ಎಂತ ಮತ್ತೆ ಡೆಡಿಕೇಶನಿಂದ ನಾವು ಮಾಡ್ತಾ ಇದ್ದೀವಿ. ಇದು ಅರ್ಧ ಗಂಟೆ ಇರಲಿ. ಇದರಲ್ಲಿ ಇವಾಗ ಏನೆಲ್ಲ ಐಟಮ್ ಇದೆ ಅಂದರೆ ಮೊಸರು ಇದೆ 2 ಸ್ಪೂನ್ ಮೊಸರು, ಅದಾದಮೇಲೆ 1 ಸ್ಪೂನು ಕಾಯಿಮೆಣಸು. ಅಯ್ಯಪ್ಪ ಆಯಿತಾ ರೂಬಿದಾಯ್ತು. 1 ಸ್ಪೂನ್ ಕಾಯಿಮೆಣಸು ಕರಿಮೆಣಸು ಮತ್ತು 1 ಸ್ಪೂನು ಜೀರಿಗೆ 1 ಸ್ಪೂನು ಸೋಂಪು ಮತ್ತು 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 1 ಸ್ಪೂನು ಕೊತ್ತಂಬರಿ ಬೀಜ. ಸೊ ಹಾಂ ಮೊಸರು ಹೇಳಿದೆ ಮತ್ತು ಇದನ್ನು ಇವಾಗ ಮಿಕ್ಸ್ ಮಾಡಬೇಕು. ಗೊತ್ತಾಯ್ತಲ್ಲ ಈಗ ಅದನ್ನು ಮಿಕ್ಸ್ ಮಾಡುವ. ನೋಡಿ ಇದು ಇವಾಗ ಮಿಕ್ಸ್ ಆಯ್ತು ನೋಡಿ. ಈ ಥರ ಪೇಸ್ಟ್ ಹಾಕಬೇಕು ನೋಡಿ, ಈ ಥರ ಪೇಸ್ಟ್ ಹಾಕಬೇಕು ನೋಡಿ. ಇವಾಗ ಆಯಿಲ್ ಹಾಕುವ 1-2 ಸ್ಪೂನು, ಅದಕ್ಕೇ ಒಂದು ಸ್ವಲ್ಪ ತುಪ್ಪ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು ಮತ್ತು ಇದಕ್ಕೆ ಲವಂಗ, ಏಲಕ್ಕಿ, ಕೆತ್ತೆ ಮತ್ತು ಬೇ ಲೀಫು ಅದೆಲ್ಲ ಹಾಕಬೇಕು. ಇದು ಇದು ಎಂತ ಮತ್ತೆ ಎಂತದ ನೀನು? ಇದಕ್ಕೆಲ್ಲ ಹಾಕಿದ್ದೀವಿ. ಇವಾಗ ಇದು ಎಲೆ ಹಾಕುವ ಪಲಾವ್ ಎಲೆ. ಇದನ್ನು ಇವಾಗ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ನಾವು ಈರುಳ್ಳಿಯನ್ನು ಹಾಕುವ. ಇದು ಅದ ಕಂದು ಬಣ್ಣ ಬರಬೇಕು ಗೋಲ್ಡನ್ ಬ್ರೌನ್. ಇದಕ್ಕೆ ಇವಾಗ ಟೊಮೆಟೊವನ್ನು ಹಾಕಬೇಕು. ಇದು ಸರಿ ಬಾಯ್ಲ್ ಆಗಬೇಕು.
ಗೊತ್ತಾಯ್ತಲ್ಲ ಸರಿ ಬಾಯ್ಲ್ ಆಗಬೇಕು ಜಾಗ ಬಿಟ್ರೆ ಇವಾಗ ಇವಳು ಕೊತ್ತಂಬರಿ ಸೊಪ್ಪು ಮತ್ತೆ ಮಿಂಟ್ ಅನ್ನು ಕಟ್ ಮಾಡ್ತಾಳೆ ನೆಕ್ಸ್ಟ್ ಅದನ್ನೇ ಹಾಕಬೇಕು ಇದನ್ನು ಇದಕ್ಕೆ ಇದಕ್ಕೆ ಇವಾಗ ಮಿಂಟ್ ಇದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾವು ಸಾಲ್ಟ್ ಹಾಕೋ ಒಂದು ಸ್ಪೂನು ಬೇಗ ಬಾಯ್ಲ್ ಆಗುತ್ತೆ ಇವಾಗ ಈ ಮ್ಯಾರಿನೇಷನ್ ಮಾಡಿದ ಚಿಕನ್ ನಾವು ಇದಕ್ಕೆ ಹಾಕಬೇಕು ಎಲ್ಲ ಚಿಕನನ್ನು ಹಾಕಿ ಇಡುವ ಹೇಗೆ ಹೇಗೆ ಅನಿಸ್ತಾ ಇದೆ ಬಿರಿಯಾನಿ ಮಾಡೋಕ್ಕೆ ಮದುವೆ ಆದ್ಮೇಲೆ ನಾವು ಫಸ್ಟ್ ಟೈಮ್ ಈ ತರ ಬಿರಿಯಾನಿ ಮಾಡೋದು ಇಬ್ಬರು ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿ ಫಸ್ಟ್ ಟೈಮ್ ಇಲ್ಲಾದ್ರೆ ನಾವು ಮಾಡ್ತಾ ಇದ್ವಿ ಬಟ್ ಇಬ್ಬರು ಒಟ್ಟಿಗೆ ಸೇರಿ ನಾವು ಫಸ್ಟ್ ಟೈಮ್ ಮಾಡ್ತಿರೋದು ಹೌದೌದು ಇದು ನಮ್ಮದೇ ಓನ್ ರೆಸಿಪಿ ಮದುವೆಗಿಂತ ಮುಂಚೆ ಮಾಡಿರೋ ರೆಸಿಪಿ ನೀವು ಬೇಕಿದ್ರೆ ಸರ್ಚ್ ಮಾಡಬಹುದು ನೆಕ್ಸ್ಟ್ ಇವಾಗ ನಾವು ಗ್ರೈಂಡ್ ಏನು ಮಾಡಿದ್ದೀವಿ ಆವಾಗ ಹುಡಿ ಎಲ್ಲ ಹಾಕಿ ನಾವು ಗ್ರೈಂಡ್ ಮಾಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಬೇಕು ಇದನ್ನು ಸ್ವಲ್ಪ ಬಾಯಿಲ್ ಹಾಕಿಬಿಟ್ಟು ಇದನ್ನು ಹಾಕೋಣ ನೋಡಿ ಇವಾಗ ನಮ್ಮ ನಿರುಸ ಅವರು ಅದನ್ನು ಪೇಸ್ಟನ್ನು ಹಾಕ್ತಾರೆ ನೋಡಿ ಹೀಗೆ ಅದೇ ಥರ ಹಾಕಬೇಕು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಮತ್ತೆ ಹಾಳಾಗುತ್ತೆ ಅದನ್ನೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡು ಘಮ ಘಮಾ ಸೂಪರ್ ಸ್ಮೆಲ್ ನೋಡಿ ಇದು ಇವಾಗ ಒಂದು 5-10 minutes ಬಾಯ್ಲ್ ಆಗಲಿ ನೋಡಿ ಇದಕ್ಕೆ ಇವಾಗ ನಾವು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂದು ಸ್ಪೂನು ಟರ್ಮರಿಕ್ ಪೌಡರ್ ಹಾಕೋ ಇದನ್ನು ಇವಾಗ ಮಿಕ್ಸ್ ಮಾಡುವ ನೆಕ್ಸ್ಟ್ ಇದಕ್ಕೆ ಒಂದು ಲೆಮನ್ನಿದ್ದು ಜ್ಯೂಸ್ ಹಾಕಬೇಕು ಒಂದು ಫುಲ್ ಲೆಮನ್ನಿದ್ದು ಜ್ಯೂಸ್ ಹಾಕಬೇಕು ಲೆಮನ್ ಜ್ಯೂಸ್ ಹಾಕುವ ನಮ್ಮ ನಿರಿಸವರಿಗೆ ತುಂಬ ಟಯರ್ಡ್ ಆಯಿತು ಬಿರಿಯಾನಿ ಮಾಡಿ ಫುಲ್ ಟಯರ್ಡ್ ಆಗಿದ್ದಾಳೆ ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದಾಳೆ ನೋಡಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು ಪ್ರಶಸ್ತಿ ಸಿಕ್ಕಿತ್ತು ಸೊ ನಮ್ಮ ಕಡೆಯಿಂದ ಅಭಿನಂದನೆಗಳು ನಾವು ದೊಡ್ಡ ಫ್ಯಾನ್ ಅವರಿದ್ದು ಇದರಲ್ಲಿ ಇವಾಗ ನಾವು ಒಂದು 4 cups ನೀರು ಕೊಚ್ಚಿದ್ದೀವಿ ಅದಕ್ಕೆ ನಾವು 2 ಎಲೆ ಹಾಕಬೇಕು ಈ ಥರ ಅದಾದಮೇಲೆ ಎಲ್ಲ ಗರಂ ಮಸಾಲೆ ಐಟಮ್ಸ್ ಇದಕ್ಕೆ ಹಾಕುವ ನೋಡಿ ಇದಕ್ಕೆ ಎಲ್ಲ ಗರಂ ಮಸಾಲೆ ಐಟಮ್ಸ್ ಎಲ್ಲ ಹಾಕಿದ್ದೀವಿ ಇದಕ್ಕೆ ಇವಾಗ ನಾವು ನೆನೆಸಿಟ್ಟು ಈ ರೈಸ್ ಏನಿದೆ ಈ ರೈಸನ್ನು ಇವಾಗ ಅದಕ್ಕೆ ಹಾಕುವ ಓಕೆ ಇದನ್ನು ಇವಾಗ ರೈಸನ್ನು ಇವಾಗ ಹಾಕುವ ಅದು ಕುದೀತಾ ಬಂತು ಇದು ಒಂದು 1/4 ಬಶಿ ಬಾಯ್ಲ್ ಆಗಬೇಕು ಅಷ್ಟೇ ಜಾಸ್ತಿ ಫುಲ್ ಬಾಯ್ಲ್ ಮಾಡಲಿಕ್ಕೆ ಬಿಡಬಾರ್ದು 1/4 ಬಶಿ ಅಂದರೆ ಒಂದು ಆಲ್ಮೋಸ್ಟ್ ಒಂದು 20-10 minutes ಅದು ಇದಾಗುತ್ತೆ ಇವಾಗ ಬಾಯ್ಲ್ ಆಗುವ ಬಾಯ್ಲ್ ಮಾಡಿಸುವ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇವಾಗ ಬಾಯ್ಲ್ ಮಾಡಿಸ್ಬೇಕು ಇದು ಬಾಯ್ಲ್ ಆಗೋವರೆಗೂ ನಾವು ಏನು ಮಾಡಬೇಕಂದರೆ ಈ ಚಿಕನ್ ಏನಿದೆ ಇದು ಬಾಯ್ಲ್ ಆಗಿದ್ವಿ ಇಲ್ಲ ಅಂತ ಒಂದು ಸಣ್ಣ ಪೀಸ್ ತಗೊಂಡು ನಾವು ಟೇಸ್ಟ್ ಮಾಡಬೇಕು ಒಳ್ಳೆಯದಲ್ಲ ನೋಡಿ ಟೇಸ್ಟ್ ಆಗಿದೆಯಾ ಫುಲ್ ಬಾಯ್ಲ್ ಆಗಿದೆಯಾ ಚೆನ್ನಾಗಿದಲ್ಲ ಟೇಸ್ಟ್ ಚೆನ್ನಾಗಿದೆ ಸೊ ಇದು ಪರ್ಫೆಕ್ಟ್ ಆಗಿದೆ ಟೇಸ್ಟು ಸೊ ಇವಾಗ ನೆಕ್ಸ್ಟ್ ಇದು ಬಾಯ್ಲ್ ಆಗಲಿ ಕಾಯುವ ಬಾಯ್ಲ್ ಆದಮೇಲೆ ಕಂಟಿನ್ಯೂ ಮಾಡುವ ನೋಡಿ ಇದು ಬಾಯ್ಲ್ ಆಯಿತು ಇಷ್ಟು ಬಾಯ್ಲ್ ಆದರೆ ಸಾಕು ನೋಡಿ ಜಾಸ್ತಿ ಬಾಯ್ಲ್ ಆಗಬಾರ್ದು ಒಂದು ಸ್ವಲ್ಪ ಬಾಯ್ಲ್ ಆಗಿದ್ರೆ ಸಾಕು ಒಂದು 75% ಇದು ಅನ್ನವನ್ನು ಇವಾಗ ಬಸಿಯಬೇಕು ಹಿಂಗೆ ಬಸಿಯಬೇಕು ನೀರಿರಬಾರ್ದು ನೀರಿದ್ದರೆ ಕಷ್ಟವಾಗುತ್ತದೆ ನಾನು ಬಸಿಯುವ ಸ್ಟೈಲ್ ಮಾಡಿದರೆ 1/2 ಗಂಟೆ ಆಗುತ್ತೆ ಅದಕ್ಕೆ ಇವಳು ಈ ಥರ ಬಸಿತಾ ಇದ್ದಾಳೆ ನೋಡಿ ಇದು ಫಾಸ್ಟ್ ವೇ ಆಫ್ ಬಸಿಂಗ್ ಅಲ್ಲಿ ಕಾಲ್ ಬಂತು ನೋಡಿ ನೋಡಿ ಫುಲ್ ಡ್ರೈ ಆಯಿತು ಎಲ್ಲ ನೀರೆಲ್ಲ ಹೋಯ್ತು ನೋಡಿ ಇವಾಗ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಈ ಬೌಲಿಗೆ
ಇನ್ನೊಂದು ಸ್ವಲ್ಪ ಈ ಬೌಲಿಗೆ ಅದೇನದು ಹೇಳ್ತೀನಿ ಇಲ್ಲ ಒಂದು ಸ್ವಲ್ಪ ಇದಕ್ಕೆ ಇದಕ್ಕೆ ನೋಡಿ ಈ ತರ ಸೆಪರೇಟ್ ಮಾಡಿ ಇಡುವ ಈಗ ನಿಮಗೆ ಇದು ಆಪ್ಷನ್ ಒಂದು ಕೆಂಪು ಕಲರ್ ಮತ್ತೆ ಇನ್ನೊಂದು yellow ಕಲರ್ ನಿಮಗೆ ಕೆಂಪು ಬೇಕು ಸೋ ಇದು ಇದಕ್ಕೆ ಹಾಕುವ ನೋಡಿ ಇದು yellow ಕಲರ್ ಇವಾಗ ಇದಕ್ಕೆ ಹಾಕುವ ಇದನ್ನ ಇವಾಗ ಹೀಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡು ಅದೇ ರೀತಿ ಈ ಕೆಂಪು ಬಣ್ಣ ಏನಿದೆ ಅದನ್ನ ಈ ಕಡೆ ಮಿಕ್ಸ್ ಮಾಡು ಕೆಂಪು ಕಲರ್ ಇವಾಗ ಹಾಕುವ ಇದನ್ನ ಇವಾಗ ಮಿಕ್ಸ್ ಮಾಡು ಲಾಸ್ಟ್ ಲಾಸ್ಟ್ ಮೆಥಡ್ ಇದು ಫಸ್ಟ್ ಒಂದೊಂದು ಲೇಯರ್ ಹಾಕಬೇಕು ಈ ವೈಟ್ ರೈಸ್ ಏನಿದೆ ಅದು ಇವಾಗ ಫಸ್ಟ್ ಲೇಯರ್ ಹಾಕಿಬಿಟ್ಟು ಮತ್ತೆ ಈ ಗ್ರೇವಿಯನ್ನು ಹಾಕುವ ಅದೇ ರೀತಿ ಒಂದು 3-4 ಲೇಯರ್ ಹಾಕಬೇಕು ನೋಡಿ ಫಸ್ಟ್ ಲೇಯರ್ ಪ್ಲೇನ್ ರೈಸ್ ಹಾಗೆ ನೋಡಿ ಇದು ಫಸ್ಟ್ ಲೇಯರ್ ರೈಸ್ ಹಾಕಿದ್ವಿ ಆದ್ಮೇಲೆ ನೆಕ್ಸ್ಟ್ ಈ ಚಿಕನ್ ಗ್ರೇವಿ ಏನಿದೆ ಚಿಕನ್ ಗ್ರೇವಿ ಅನ್ನು ಹೀಗೆ ಒಂದೆರಡು ಪೀಸ್ ಹಾಕಬೇಕು ಹಿಂಗೆ ಸ್ಪ್ರೆಡ್ ಮಾಡಬೇಕು ಇದೇ ರೀತಿ ನೆಕ್ಸ್ಟ್ ಪ್ಲೇನ್ ರೈಸ್ ಅನ್ನು ಹಾಕಬೇಕು ಅದೇ ರೀತಿ ಒಂದು 3-4 ಲೇಯರ್ಸ್ ಹಾಕಿದ್ರೆ ಆಯ್ತು ನೆಕ್ಸ್ಟ್ ರೈಸ್ ಇವಾಗ ಈ ಕಲರ್ಡ್ ರೈಸ್ ಏನಿದೆ ಅದು ಒಂದೊಂದು ಸ್ಪೂನ್ ಹಿಂಗೆ ಸ್ಪ್ರಿಂಕಲ್ ಮಾಡಬೇಕು ಎಲ್ಲೋ ಹಿಂಗೆ ಸ್ಪ್ರೆಡ್ ಮಾಡಬೇಕು ಸೇಮ್ ಇದನ್ನೇ ಕಂಟಿನ್ಯೂ ಮಾಡು ಒಂದು 3-4 ಲೇಯರ್ ನೋಡಿ ಇವಾಗ ಲಾಸ್ಟ್ ಲೇಯರ್ ರೈಸ್ ಅನ್ನು ಹಾಕುವ ಏನು ಉಳಿದಿದೆ ಅದು ಫುಲ್ ಲಾಸ್ಟ್ ಲೇಯರಿಗೆ ಹಾಕುವ ಅದನ್ನು ಇವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನೋಡಿ ಫುಲ್ ಲೇಯರ್ ಆಯಿತು ಇದಕ್ಕೆ ಇವಾಗ ನಾವು ಈರುಳ್ಳಿ ಏನಿದೆ ಅದನ್ನು ಇವಾಗ ಡೀಪ್ ಫ್ರೈ ಮಾಡಿ ಮೇಲೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಾವು ಮುಚ್ಚಬೇಕು ನೋಡಿ ಈರುಳ್ಳಿ ಫ್ರೈ ಆಯಿತು ಇವಾಗ ಇದನ್ನು ಹೀಗೆ ಉದುರಿಸಬೇಕು ಇವಾಗ ಗೋಡಂಬಿ ದ್ರಾಕ್ಷಿಯನ್ನು ನಾವು ಫ್ರೈ ಮಾಡಬೇಕು ಉದುರಿಸಬೇಕು ಇವಾಗ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ತೀವಿ ನೋಡಿ ಎಲ್ಲ ರೆಡಿ ಆಯ್ತು ಇವಾಗ ಲಾಸ್ಟ್ ಫೈನಲ್ ಟಚ್ ಕೂತ್ಮೇರಿ ಸೊಪ್ಪು ಹಾಕ್ಬೇಕು ಕೂತ್ಮೇರಿ ಸೊಪ್ಪನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ಈ ಕುಕ್ಕರ್ ಏನಿದೆ ಅದನ್ನು ಬಾಯಿ ಮುಚ್ಚಿ ಒಂದು ಸ್ವಲ್ಪ ಶೆಕೆಗೆ ಇಡುವ ಅಲ್ಲಿಗೆ ಚಿಕನ್ ದಮ್ ಬಿರಿಯಾನಿ ಆಯಿತು ನಮ್ಮ ಬಿರಿಯಾನಿ ರೆಡಿ ಆಯಿತು ಇವಾಗ ಇದನ್ನು ಸರ್ವ್ ಮಾಡುವ ನಮ್ಮ ನಿರಿಸ ಅವರ ಬಂದರು ಇವಾಗ ಇದನ್ನು ಹೀಗೆ ಸೈಡಿನಿಂದ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಈ ಮೊಟ್ಟೆ ಏನಿದೆ ಸಪ್ರೇಟ್ ಇಟ್ಟಿದ್ದೀವಿ ನೋಡಿ ಫುಲ್ ಉದುರು ಉದುರು ಆಗಿದೆ ಸೊ ನೋಡುವ ಯಾವ ಥರ ಆಗಿದೆ ಅಂತ ಕೋಳಿ ಎಲ್ಲ ಒಳ್ಳೆ ರೀತಿ ಬೆಂದಿದೆ ಬಾಬಿಸಿ ಅಮ್ಮ ನೋಡಿ ಒಳ್ಳೆ ರೀತಿ ಬೆಂದಿದೆ ಟೇಸ್ಟ್ ಮಾಡುವ ಸೂಪರ್ ಆಗಿದೆ ಇವಾಗ ಸಲಾಡ್ ಒಂದು ಸ್ವಲ್ಪ ಹಾಕೋ ನೋಡಿ ಹೇಗೆ ಆಗಿದೆ ಅಂತ ಹೇಳಬೇಕು ಇವಾಗ ಹೇಳಿ ಹೇಗಾಗಿದೆ ಅಂತ ಸತ್ಯ ಹೇಳ್ಬೇಕಾಯ್ತಾ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಲ್ಲ ತಿನ್ನಿ ತಿನ್ನಿ ಸತ್ಯ ಹೇಳಿ ಹೇಗಾಗಿದೆ ಸತ್ಯ ಹೇಳು ಚೆನ್ನಾಗಿದೆಯಾ ಹೋಟೆಲಲ್ಲಿ ಮಾಡಿದಾಗಿಲ್ವಾ ಹೇಗೆ ಆಗಿದೆ ಅಪ್ಪ ಅಪ್ಪ ಐ ಲವ್ ಯು ಪಾ ಸತ್ಯ ನೆಂಚಾದನೆ ಚೆನ್ನಾಗಿದೆ ಅಂತೆ ಇನ್ನು ನಾವು ತಿನ್ನುವ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಾಗಿದೆ ಅಂತ